ಎಚ್ಡಿ ಕುಮಾರಸ್ವಾಮಿ ಮನೆ ದೀಪಾಲಂಕಾರಕ್ಕೆ ಅಕ್ರಮ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ವಿದ್ಯುತ್ ಸಂಪರ್ಕಕ್ಕೆ ಯಾವುದೇ ಶಿಕ್ಷೆ ಇಲ್ಲ. ಇಂಥ ಪ್ರಕರಣಗಳಲ್ಲಿ ದಂಡ ವಿಧಿಸೋದಕ್ಕೆ ಮಾತ್ರ ಅವಕಾಶ ಇದೆ. ಈ ಪ್ರಕರಣಕ್ಕೆ ಅಂದರೆ ಕುಮಾರಸ್ವಾಮಿ ಅವರ ಈ ಪ್ರಕರಣಕ್ಕೆ 50,000 ದಂಡ ವಿಧಿಸೋದಕ್ಕೆ ಅವಕಾಶ ಇದೆ. ವಿಸ್ತಾರ ನ್ಯೂಸ್ಗೆ ಬಿಸ್ಕಾಂ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಎಚ್ಡಿಕೆ ಮನೆಗೆ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆಯಲಾಗಿತ್ತು. ಗಮನಕ್ಕೆ ಬಂದ ಕೂಡಲೇ ಎಚ್ಡಿಕೆ ಮನೆಯವರಿಗೆ ನಾವು ತಿಳಿಸಿದೀವಿ. ಈಗ ಅವರು ಅರೆಸ್ಟ್ ಮಾಡೋದಕ್ಕೆಲ್ಲ ಆಗಲ್ಲ, ಅದೆಲ್ಲ ಕಾನೂನಲ್ಲಿ ಇಲ್ಲ. ಆದರೆ 50,000 ದಂಡ ವಿಧಿಸಬಹುದು. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ದಂಡ ವಿಧಿಸೋದಕ್ಕೆ ಮಾತ್ರ ಪ್ರೊವಿಷನ್ ಇರೋದು. ಪೆನಾಲ್ಟಿ ಹಾಕ್ಬೋದು, ಅವ್ರನ್ನೆಲ್ಲ ವಶಕ್ಕೆ ಪಡೆಯೋದು, ಒಳಗಡೆ ಹಾಕೋದು, ಅದನ್ನೆಲ್ಲ ಕನೆಕ್ಷನ್ ಕಟ್ ಮಾಡೋದು, ಆ ಥರದಕ್ಕೆಲ್ಲ ಪ್ರೊವಿಷನ್ ಇಲ್ಲ. ಆದರೆ ದಂಡ ಹಾಕ್ಬೋದು, ಆ ದಂಡನಾದರೂ ಹಾಕಿ. ಸಾಮಾನ್ಯ ಜನರು ಈ ಥರ ಮಾಡಿದಾಗ ಅವ್ರಿಗೆ ಯಾವ ಕಾನೂನು ಆಗುತ್ತೋ, ಅಪ್ಲೈ ಆಗುತ್ತೋ, ಅದನ್ನು ಇವರು ಕೂಡ ಮಾಡ್ಬೇಕು. ನೀವು ರಾಜಕಾರಣಿಗಳು ಅಂತ ಹೇಳಿದ್ರೆ ಏನು ಸ್ಪೆಷಲ್ ಅಲ್ಲ, ಇವರು ಅಂತಲ್ಲ, ಬೇರೆಯವ್ರೂ ನೀವು ಹಿಡಿಬೇಕು. ಈ ಚುನಾವಣೆ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ಅವರು ಕೂಡ ಮಾಡಿರ್ತಾರೆ. ಹಾಗಾಗಿ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು, ಇಲ್ಲಿ ಇವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಇದು ಬೆಸ್ಕಾಂ ತಿಳಿಸಿರುವಂಥದ್ದು. ವಶಕ್ಕೆ ಪಡೆಯೋದಕ್ಕೆಲ್ಲ ಆಗೋದಿಲ್ಲ, ಆದರೆ 50,000 ದಂಡ ವಿಧಿಸಬಹುದು. ಇವ್ರಿಗೆ ನೀವು ದಂಡ ವಿಧಿಸಿದರೆ ಎಲ್ಲ ರಾಜಕಾರಣಿಗಳಿಗೆ ಅದೊಂದು ಪಾಠ ಆಗುತ್ತೆ. ಅಭಿಷೇಕ್ ಅಂತ ವಿಸ್ತಾರ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ. ಅಭಿಷೇಕ್ ಅಂತ ವಿಸ್ತಾರ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈ ಕುಮಾರಸ್ವಾಮಿ ಅವ್ರ ಮನೆದು ಅಕ್ರಮ ಸಂಪರ್ಕ ಅನ್ನೋದು ನಿಮ್ಗೆ ಏನಾದ್ರು ಕಟ್ ಆಗಿದೆ? ಅವ್ರು ದೀಪಾವಳಿಗೆ ಏನಾದ್ರು ಕನೆಕ್ಷನ್ ಇಟ್ಕೊಂಡಿದ್ರ? ಏನಾಗಿದೆ ಸರ್? ಕುಮಾರಸ್ವಾಮಿ ಅವ್ರ ಮನೆಗೆ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಮನೆಗೆ ಕಂಬದಿಂದ ಏನಾದ್ರು ಪರ್ಮಿಷನ್ ಇಲ್ಲದೆ ಕರೆಂಟ್ ಎಳ್ಕೊಂಡಿದ್ರು ಅಂತ. ಇದ್ರ ಬಗ್ಗೆ ಏನು ಇದಿಲ್ಲ ಸರ್, ಅದು ನಿನ್ನೆ ಅವ್ರು ನೋಡಿದಾಗ ಗೊತ್ತಾಗಿರುತ್ತೆ ಸರ್ ನಮ್ಗೆ. ಆಮೇಲೆ ಅವರು ಇದಕ್ಕೆ ಹಾಕೊಂಡಿದ್ದಾರೆ ಸರ್, ತಮ್ಮ ಮೀಟರ್ ಬೋರ್ಡಿಗೆ ಏನೋ ಚೆಕ್ ಮಾಡಕ್ ಏನೋ ಹಾಕಿದ್ರ ಅಂತಂದ್ರು. ಬಟ್ ಹಾಕಿ ಒಂದು 10-15 ಏನಾದ್ರು ಹಾಕಿದ್ರ ಅಂತ. ಏನ್ ಸರ್? ಒಂದ್ ಸ್ವಲ್ಪ ಹಾಕಿದ್ರ ಅಂತ. ಹಾ, ಯೂಸ್ ಮಾಡಿದಾರ? ಹಾ ಮಾಡಿರ್ಬೇಕು ಸರ್, ಯಾಕೆ ನಮಗೂ ಆಮೇಲೆ ಹೇಳಿದಾಗ ಗೊತ್ತಾಯ್ತು. ಕಟ್ ಮಾಡಿಸ್ಕೊಂಡಿದ್ದೆ ಸರ್. ಇಲ್ಲ ಸರ್, ನಾವೇನು ಟಚ್ ಮಾಡಿಲ್ಲ ಸರ್. ನೀವೇನು ಟಚ್ ಮಾಡಕ್ ಹೋಗಿಲ್ಲಲ್ಲ, ಅವರೇ ಹಂಗ ಕಟ್ ಮಾಡಿಟ್ಟಿರ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.